ಹಾಯ್ ಎಲ್ಲರಿಗೂ ಲಾಗಿತ್ ವಿದ್ಯಾ ಚಾನಲ್ಗೆ ಸ್ವಾಗತ. ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಯಾರಾದರೂ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇನ್ನೂ ಹೆಚ್ಚು ಜನಕ್ಕೆ ನನ್ನ ಚಾನಲ್ನ ಶೇರ್ ಮಾಡಿ, ನಿಮಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ. ಸೊ ಇವತ್ತು ನಾನೊಂದು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ, ಎಲ್ರಿಗೂ ಗೊತ್ತಿರುತ್ತೆ ಯಾಕಂದರೆ ಇದು ಮೊದಲು ಎಲ್ಲರೂ ಯೂಸ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಇವತ್ತು ನಾನು ಕೂಡ ಅದು ಮಾಡ್ತಾ ಇದ್ದೀನಿ. ಅಂದರೆ ನಾನು 15 ಡೇಸ್ ಇಲ್ಲ 1 ವೀಕ್ ಯಾವಾಗ ನನಗೆ ಯಾವಾಗ ಬೇಕನ್ಸುತ್ತೆ ಅವಾಗ ಮಾಡಿರ್ತೀನಿ, ಯಾಕಂದರೆ ನಾನು ಜಾಸ್ತಿ ಫೇಷಿಯಲ್ ಅದೇನು ಮಾಡಿಸಿರಲ್ಲ. ಸೊ ಅದಕ್ಕೆ ಮನೇಲಿ ನನಗೆ ಇಷ್ಟ ಆಗುತ್ತೆ, ಸೊ ಮಾಡಿರ್ತೀನಿ. ಸೊ ನಿಮ್ಮ ಜೊತೆನೂ ಅದನ್ನು ಶೇರ್ ಮಾಡೋಣ ಅಂತ. ಏನಂದರೆ ಗೊತ್ತಿರೋದು ಎಲ್ರಿಗೂ, ಕಡಲೆ ಹಿಟ್ಟು ಮತ್ತು ಹಾಲು ಹಾಕಿ ಮಿಕ್ಸ್ ಮಾಡಿ ಅದನ್ನ ಅಪ್ಲೈ ಮಾಡಿರ್ತೀನಿ. ಚೆನ್ನಾಗಿ ಮುಖನ ಅದನ್ನು ಇದನ್ನು ಮಾಡ್ತೀನಿ, ಕ್ಲೀನ್ ಆಗುತ್ತೆ. ಅದರಿಂದ ಏನು ಮಾಡ್ತೀನಿ, ಅದರಿಂದ ಸ್ಕ್ರಬ್ ಮಾಡ್ಕೋತೀನಿ. ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ, ಅದು ಕೈಯಲ್ಲಿ ಗೊತ್ತಾಗುತ್ತೆ, ತುಂಬ ಗಲೀಜು ಬರುತ್ತೆ. ಇವಾಗೆಲ್ಲ ಹೊರಗೆ ತುಂಬ ಡಸ್ಟ್ ಅಲ್ವಾ, ಸೊ ಅದಕ್ಕೆ ಅದೆಲ್ಲ ನೀವು ಹೊರಗಡೆ ಕೆಲಸಕ್ಕೆ ಹೋಗೋರು ಇಲ್ಲ ನಾವಾದರೂ ಯಾರಿಗಾದರೂ ಇವಾಗ ಇದ್ದೇ ಇರುತ್ತೆ. ಸೊ ನಾ ಅದನ್ನೇನು ಮಾಡಿ ಫುಲ್ ಮುಖಕ್ಕೆ, ಕುತ್ತಿಗೆ, ಬೇಕಂದರೆ ಕೈಗೂ ಅಪ್ಲೈ ಮಾಡ್ಬೋದು. ಸೊ ಇವತ್ತು ನಾನು ಅದನ್ನು ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ. ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ. ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ಮನೇಲಿ ಮಕ್ಕಳು ಇದ್ದಾರೆ, ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಈ ಥರ ಇದನ್ನು ಹಿಂಗೆ ಸ್ಕ್ರಬ್ ಮಾಡ್ತಾ ಹೋಗ್ತೀನಿ ನಾನು. ಇಲ್ಲಿ ಮತ್ತೆ ಮೇಲ್ಗಡೆ ಅಪ್ಪರ್ ಲಿಪ್ಪು ಇಲ್ಲೆಲ್ಲ ಜಾಸ್ತಿ ಇರುತ್ತೆ. ಫಸ್ಟ್ ಎಲ್ಲ ಕಡೆ ಅಪ್ಲೈ ಮಾಡ್ತೀನಿ. ಈ ಥರ ಮಾಡ್ತೀನಿ ನಾನು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲೆಲ್ಲ ಹೊಲಸಿದ್ರು ಕೂಡ ಹೋಗುತ್ತೆ, ಕ್ಲೀನ್ ಆಗುತ್ತೆ ನೋಡಿ. ನೋಡಿ ಇಲ್ಲೆಲ್ಲ ಇಲ್ಲಿ ಹೂವು ಸೈಡಲ್ಲಿ ಇಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ. ಸೊ ಅದಕ್ಕೇನು ಮಾಡೋಕ್ಕೆ ಇಲ್ಲಿ ಈ ಥರ ಮಾಡ್ತೀನಿ ನಾನು. ಆಮೇಲೆ ಕೆಲವೊಬ್ಬರಿಗೆ ಇಲ್ಲಿ ನೋಸ್ ಮೇಲೂ ಜಾಸ್ತಿ ಬರುತ್ತೆ, ಅಲ್ಲಿ ಕೂಡ ನೋಡಿ ಈ ಥರ ಮಾಡ್ತೀನಿ. ಆಮೇಲೆ ಇದು ಕಣ್ಣು ಕೆಳಗೆ, ನನಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಇದೆ ಕಣ್ಣು ಕೆಳಗಡೆ, ಅದೇ ಎಲಿಡಿಟಿ ನಮ್ಮದು ಆ್ಯಕ್ಚುಲಿ. ಸೊ ಇಲ್ಲಿ ಕೂಡ ಹಿಂಗೆ ಮಾಡ್ಕೊಳ್ಳಿ, ಇಲ್ಲಿ ಕೂಡ ಇರುತ್ತೆ. ಆಮೇಲೆ ಅಪ್ಪರ್ ಲಿಪ್ ನೋಡಿ, ಇಲ್ಲಿ ಕೆಳಗಡೆ ನೋಡಿ. ಆಮೇಲೆ 7 ವೀಕ್ ಇದಾದಮೇಲೆ ಇಲ್ಲಿ ಸೈಡಲ್ಲೂ ಇರುತ್ತೆ ನೋಡಿ. ಇದು ಜಾಸ್ತಿ ಪ್ರೆಜರ್ ಹಾಕಕ್ಕೆ ಹೋಗಬೇಡಿ ನೋಡಿ, ಜಾಸ್ತಿ ಬೇಡ, ಇಷ್ಟೇ ಸ್ಲೋ ನೋಡಿ. 4-8 ಮಾಡ್ತೀನಿ ನಾನು ಇವಾಗ ಹಣೆಗೆ ನೋಡಿ, ಅಲ್ಲಿ ಕೂಡ ಇರುತ್ತೆ, ಇಲ್ಲಿ ಸೈಡಲ್ಲಿ. ಇನ್ನೊಮ್ಮೆ ಲಾಸ್ಟಿಗೆ ಮಾಡ್ತಾ ಇದ್ದೀನಿ ಕೊನೆಗೆ ನೋಡಿ. ನೋಡಿ ಈ ಥರ ಆಯ್ತು. ಯಾರು ಪಾರ್ಲರ್ಗೆಲ್ಲ ಹೋಗಲ್ಲ, ಫೇಷಿಯಲ್ ಮಾಡಿಸಲ್ಲ, ಸೊ ಅವ್ರಿಗೆಲ್ಲ ಇದು ನೀವು ಕೂಡ ಒಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ಒಂದು 10-15 ಮಿನಿಟ್ಸ್ ಬಿಡಿ, ಅದು ಫುಲ್ ಡ್ರೈ ಆಗುತ್ತಲ್ವಾ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದೊಂಥರ ಡ್ರೈ ಆಗಿ ಜಗ್ಗಕ್ಕೆ ಶುರು ಆಗುತ್ತೆ. ಸೊ ಆವಾಗ ಕ್ಲೀನ್ ಮಾಡಿದರೆ ಫುಲ್ ಮುಖ ಎಲ್ಲ ಶೈನ್ ಆಗಿರುತ್ತೆ, ಮತ್ತು ಸ್ಮೂತ್ ಆಗಿರುತ್ತೆ, ಶೈನ್ಗಿಂತ ಸ್ಮೂತ್ ಆಗಿ ಬರುತ್ತೆ. ನಿಮ್ಗೆ ಕಾಣ್ತಾ ಇರ್ಬೋದೇನೋ ನೋಡಿ, 10 ರಿಂದ ತೋರಿಸ್ತಾ ಇದೆ ನೋಡಿ, ಫುಲ್ ಎಷ್ಟು ಬ್ಲ್ಯಾಕ್ ಬರುತ್ತೆ ನೋಡಿ ಕೈಯಲ್ಲಿ, ಎಷ್ಟು ಗಲೀಜಿರುತ್ತಲ್ವ ಮುಖದಲ್ಲಿ, ಎಷ್ಟೊಂದು ಡಸ್ಟ್ ಎಲ್ಲ ಕೂತಿರುತ್ತೆ, ಅದು ಗೊತ್ತಾಗಲ್ಲ ನಮಗೆ. ಇಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇದು ಸ್ನಾನ ಮಾಡೋಕ್ಕೂ ಮುಂಚೆ ಮಾಡಿದರೆ ಒಳ್ಳೆಯದು,
ಯಾಕಂದರೆ ಕಡಲೆ ಹಿಟ್ಟು ಮತ್ತು ಹಾಲು ಹಾಕಿರ್ತೀವಲ್ವ, ಸೊ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ, ಸ್ಮೆಲ್ ಆಗುತ್ತೆ. ಸೊ ಸ್ನಾನ ಮಾಡಿಬಿಟ್ರೆ ನೀಟಾಗಿ ಗೊತ್ತಾಗಲ್ಲ, ಅದಕ್ಕೆ ಸ್ನಾನ ಮಾಡೋಕ್ಕೂ ಮುಂಚೆ ಮಾಡಿ ಯಾವಾಗಲೂ ನೋಡಿ. ಈ ಥರ ಕುತ್ತಿಗೆ ನಮ್ಗೆ ಗೊತ್ತಾಗಲ್ಲ, ಕುತ್ತಿಗೆ ಹತ್ರ ಕೂಡ ಯಾವ ಥರ ಇದು ಇರುತ್ತೆ. ಇಲ್ಲಿ ಜಾಸ್ತಿ ಅಲ್ವಾ ಈ ಥರ. ಬೇಕಂದ್ರೆ ನಿಮಗೆ ನೀವು ಕೈಗೆ ಕೂಡ ಅಪ್ಲೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಯಾಕಂದರೆ ಹಳೆ ಕಾಲದಲ್ಲಿಲ್ವ ಎಲ್ಲ, ಸೊ ಕಡಲೆ ಹಿಟ್ಟು ಯೂಸ್ ಮಾಡೇ ಸ್ನಾನ ಮಾಡ್ತಿದ್ರಲ್ವಾ, ಏನೂ ಆಗಲ್ಲ, ಹೋಮ್ ರೆಮಿಡಿ ಅಲ್ವಾ, ಏನು ಪ್ರಾಬ್ಲಮ್ ಅಂತೂ ಆಗೋದೇ ಇಲ್ಲ. ಸೊ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ಸೊ ಅವರೆಲ್ಲ ಮೈಗೆಲ್ಲ ಇದು ಅಪ್ಲೈ ಮಾಡ್ತಿದ್ವಲ್ಲ ಫುಲ್ ಬಾಡಿಗೆ, ಸೊ ನಾವು ಇಷ್ಟು ಮಾಡಿದರೂ ಏನೂ ಪರವಾಗಿಲ್ಲ, ಒಳ್ಳೆಯದಲ್ವಾ. ದಯವಿಟ್ಟು ಯಾರಿಗಾದರೂ ವಿಡಿಯೋ ಯೂಸ್ ಆದರೆ, ನೀವು ಟ್ರೈ ಮಾಡಿ, ನನ್ನ ವಿಡಿಯೋ ನೋಡಿ ಟ್ರೈ ಮಾಡಿದರೆ ಯೂಸ್ ಆದರೆ ಕಮೆಂಟ್ ಹಾಕಿ ಪ್ಲೀಸ್. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೋಡಿ ಈ ಥರ ಅಪ್ಲೈ ಮಾಡಿದ್ದೀನಿ, ಒಂದು 15 ಮಿನಿಟ್ಸ್ ಬಿಟ್ಟು ಬಂದು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಂದಿದೆ. ಇನ್ನೊಂದು ಸ್ವಲ್ಪ ಇದು ಮಿಕ್ಕಿದೆ ನೋಡಿ, ಬೇಕಾದ್ರೆ ಕುತ್ತಿಗೆ ಹತ್ರ ಜಾಸ್ತಿ ಇರುತ್ತೆ. ಇವಾಗ ಎಲ್ರಿಗೂ ಏನಂದರೆ ಬೆಳಿಗ್ಗೆ ಗಡ್ಬಿಡಿ ಅಲ್ವಾ, ಸ್ನಾನ ಕೂಡ ಚೆನ್ನಾಗಿ ಮಾಡೋಕ್ಕಾಗಲ್ಲ, ಮಕ್ಕಳು ಸ್ಕೂಲ್ ಕಳಿಸೋದು ಅದು ಇದು, ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ ಕೆಲಸ. ಸೊ ಡೈಲಿ ಏನು ಮಾಡ್ಕೊಳಕ್ಕಾಗಲ್ಲ ನಾವು ನಮ್ಮ ಸ್ಕಿನ್ ಕೇರ್ಗೆ. ಸೊ ಅಟ್ಲೀಸ್ಟ್ ವೀಕೆಂಡಲ್ಲಿ ಆದರೂ ಇದನ್ನು ಮಾಡ್ಕೊಳ್ಳಿ, ವೀಕಲ್ಲಿ ಚೆನ್ನಾಗಿರುತ್ತೆ ನೋಡಿ. ನಾವು ನಮ್ಮ ಸ್ಕಿನ್ಗೂ ನಮಗೂ ಕೂಡ ಸ್ವಲ್ಪ ಟೈಮ್ ಕೊಡಬೇಕಲ್ಲ ನೋಡಿ, ತೋರಿಸ್ತೀನಿ ನಿಮಗೆ ಎಷ್ಟು ಗಲೀಜ್ ಇರುತ್ತೆ ಅಂತ ನೋಡಿ. ಕಡಲೆ ಹಿಟ್ಟು ನೋಡಿ ಯಾವ ಥರ ಆಗಿದೆ ನೋಡಿ, ಕಡಲೆ ಹಿಟ್ಟು ಬ್ಲ್ಯಾಕ್ ನೋಡಿ, ಎಷ್ಟು ಗಲೀಜ್ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಮತ್ತೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್ ಫುಲ್ ಡ್ರೈ ಆಗಿದೆ, ನಂಗೆ ಮಾತಾಡೋಕ್ಕೂ ಆಗ್ತಿಲ್ಲ. ಸೊ ಇವಾಗ ಹೋಗಿ ಇದನ್ನು ಕ್ಲೀನ್ ಮಾಡ್ಕೊಂಬರ್ತೀನಿ. ಯಾಕೆ ಮೊದಲು ಫಸ್ಟ್ ಆಫ್ ಆಲ್ ತಣ್ಣೀರಲ್ಲೇ ಮುಖ ತೊಳೆಯೋಣ, ಅಂದರೆ ಅದು ಸ್ಕಿನ್ಗೂ ಕೂಡ ನಾವು ಹಾಕಿದ್ದಕ್ಕೂ ವರ್ಕೌಟ್ ಆಗುತ್ತೆ ನಮಗೆ ಅದೇ. ಸೊ ಇವಾಗ ಕ್ಲೀನ್ ಮಾಡ್ಕೊಂಬರ್ತೀನಿ, ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ಬಾಯ್. ನೋಡಿ ಫ್ರೆಂಡ್ಸ್, ಮುಖ ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ ನೋಡಿ. ಎಷ್ಟೊಂದು ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇತ್ತಲ್ವಾ, ಎಲ್ಲ ಕ್ಲೀನ್ ಆಗಿದೆ, ನಿಮಗೂ ಕೂಡ ಕಾಣುತ್ತೆ ಅನಿಸುತ್ತೆ. ಅದು ಕ್ಲೀನ್ ಮಾಡಿದ್ಮೇಲೆ ನಮಗೆ ಫೀಲ್ ಆಗುತ್ತೆ, ಸ್ಕಿನ್ ಎಲ್ಲ ಒಂಥರ ಸ್ಮೂತ್ ಆಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ತೋರಿಸ್ತಾ ಇರೋದು ನಿಮ್ಗೆ ಅಷ್ಟೊಂದು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನನಗಂತೂ ಇದು ತಿಳಿಯುತ್ತಲ್ವಾ ನಾ ಮಾಡ್ಕೊಂಡಿರೋದ್ರಿಂದ. ಸೊ ಕೂಡ ನೀವು ಕೂಡ ಟ್ರೈ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಟ್ರೈ ಮಾಡಿ ಈ ರೆಮಿಡಿನ, ಈ ನಿಮಗೆ ಯೂಸ್ ಅನಿಸಿದರೆ ನನಗೆ ಕಮೆಂಟ್ ಹಾಕಿ, ಓಕೆ ಫ್ರೆಂಡ್. ಇವಾಗ ನೋಡಿ ಇನ್ನೊಂದು ಸಾರಿ ಇದೆಲ್ಲ ಮೊಡವೇದ ಕಲೆ, ಬಟ್ ಕ್ಲೀನ್ ಆಗಿದೆ ಎಲ್ಲ. ವಾರಕ್ಕೊಂದು ಸಾರಿ ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಕ್ಲೀನ್ ಆಗಿರುತ್ತೆ. ಎಲ್ಲೂ ಕೂಡ ಏನಂತೀರ ಡಸ್ಟು ಅದೆಲ್ಲ ಕೂತಿರುತ್ತಲ್ವ, ಅದೆಲ್ಲ ತೆಗೆಯೋದ್ರಿಂದ ಅವಾಗವಾಗ ಸ್ಕಿನ್ಗೂ ಕೂಡ ಒಂಥರ ಬ್ಲಡ್ ಸರ್ಕ್ಯುಲೇಟ್ ಆದಂಗೆ ಆಗುತ್ತೆ ನಾವು ಕೂಡ ಆ ಥರ ಮಾಡಿದಾಗ. ಸೊ ನೀವು ಕೂಡ ಒಂದು ವೀಕ್ಲಿ ಒನ್ ಟೈಮ್ ಆಗಲಿ, 15 ಡೇಸ್ಗೆ ಒನ್ ಟೈಮ್ ಆಗಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೂ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಓಕೆ ಫ್ರೆಂಡ್ಸ್.